ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಮಾರ್ನಿಂಗ್ಸಿಂದನೇ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇವಾಗ 6 ಗಂಟೆ ಟೈಮ್ ಮಾರ್ನಿಂಗ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಇಡೀ ದಿವಸದ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ನೋಡಿ. ನಮ್ಮಲ್ಲಿ ಇವಾಗಿನೇ ಅಂಗಡಿ ಕೂಡ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಹೋದ್ಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್, ಈವ್ನಿಂಗಿಂದ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂದರೆ ಗಾಳಿನೂ ಹಂಗೆ ಇದೆ, ಮಳೆನೂ ಹಂಗೆ ಇದೆ, ತುಂಬ ಜೋರಾಗಿದೆ. ನಮ್ಮ ಅಂಗಡಿ ಮುಂದೆ ಫುಲ್ಲು ನೀರು ಬರುತ್ತೆ. ಇಲ್ಲಿ ಮಳೆ ಬಂದರೆ ಅಂಗಡಿ ಹತ್ರ ತುಂಬಾ ಕಷ್ಟ, ಅಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ. ಪಾಪ ಮಲಗಿದ್ದಾನೆ. ಮನೆಗೆ ಬಂದು ಲಾಕ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತೆ ಶುಂಠಿ ಕಾಯಿ ಆಗಿತ್ತು, ಅದನ್ನೆಲ್ಲ ತಗೊಬಂದು ಎಲ್ಲ ಜೋಡಿಸ್ತಾ ಇದ್ದೀನಿ. ಇಲ್ಲಿ ಒಂದ್ ಕಡೆ ಪಾಪು ರಾಗಿ ಕೂಡ ಮಾಡ್ತಾ ಇದ್ದೀನಿ. ಶುಂಠಿ ಏನಿದೆ ಫುಲ್ ಕೊಳ್ತೋಗಿದೆ. ನಾನು ಸ್ನಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ಬಿಚ್ಚಿ ಹಾಗೆ ಇದ್ದೀನಿ. ಎಲ್ಲ ಬಿಚ್ಚಿ ಅಂದರೆ ಸರ ಬಿಚ್ಚಿದ್ದೀನಿ, ಒಳೆ ಬಿಚ್ಚಿಟ್ಟಿದ್ದೀನಿ. ಇನ್ನೇನು ಸ್ನಾನ ಕೂಡ ಹೋಗ್ಬೇಕು. ಎಲ್ಲ ಫುಲ್ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅದಕ್ಕೆ ಅವ್ರು ಕುಂಕುಮ ಕೊಟ್ಟಿರೋ ತೆಂಗಿನಕಾಯಿ, ಇದನ್ನು ಇವಾಗ ಅಡುಗೆ ಬೇಕಿತ್ತು. ಸೊ ಇದೆಲ್ಲ ಜುಟ್ಟೆಲ್ಲ ತುಂಬಾ ಇದೆ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಣಗಿದೆ ಅನ್ಸುತ್ತೆ, ಕಾಯಿ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಒಣಗಿದೆ ಫುಲ್ ಕಾಯಿ, ಒಂದು ಚೆನ್ನಾಗಿದೆ ತೋರಿಸ್ತೀನಿ. ನೋಡಿ ಸುಮ್ಮನೆ ಸಿಪ್ಪೆ ಎಲ್ಲ ಸುಲ್ದೆ ನಾನು. ಒಣಗಿದೆ ಕಾಯಿ ಚೆನ್ನಾಗಿ ಬಂತು, ಫುಲ್ ಡ್ರೈ ಇದೆ. ಇದು ನೋಡಿ ಕುರುಗೋಲ್, ಇದು ನಮ್ಮ
ಹಳ್ಳಿ ಸೈಡಲ್ಲೆಲ್ಲ ಇದೇ ಥರ ಇರೋದು. ನಾವು ಕಡಿಮೆ ಯೂಸ್ ಮಾಡ್ತೀವಿ ಇದನ್ನು, ಕಾಯಿಲ್ಲ ಉಳಿಯೋದಕ್ಕೆ. ಏನನ್ನ ಕೆಳಗಡೆ ಕುತ್ಕೊಂಡು ತರಕಾರಿ ಹಚ್ಚೋದಿದ್ರೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ. ಕೈ ಫುಲ್ಲು ಕೋಕೋನಟ್, ಫುಲ್ಲು ಡ್ರೈ ಕೋಕೋನಟ್ ಸಿಕ್ತು. ಸೊ ನಾವು ಬೋಲ್ ಫ್ರೆಂಡ್, ಎಲ್ಲ ಕಿಚನ್ ಅಂದರೆ ಇಷ್ಟು ಮಾತ್ರ ಕ್ಲೀನಾಗಿದೆ. ಫುಲ್ಲು ಗ್ಯಾಸ್ ಹತ್ರ ಅಡುಗೆ ಮಾಡಬೇಕು, ಅದಕ್ಕೋಸ್ಕರ ಇರೋದೆಲ್ಲ ಮಾಡಿ ತರಕಾರಿ ಮತ್ತು ಶುಂಠಿ ತಗೋಬಂದಿದ್ದೆ. ಅದನ್ನು ಇನ್ನೊಂದು ಹಾಕಿದ್ದೀನಿ ಮಾಡಬೇಕು. ನೋಡಿ ಇಷ್ಟೆಲ್ಲ ಬಟ್ಟೆಯನ್ನು ಮಡಚಬೇಕು. ನಾಳೆ ನಾಳೆ ಅಂದ್ಕೊಂಡು ಇಷ್ಟು ಬಟ್ಟೆ ಆಗಿದೆ. ಗಂಟೆ ಆಯಿತು ಆಗಿ ಇಷ್ಟೆಲ್ಲ ಕೆಲಸ ಒಬ್ಬಟ್ಟೆ ಮೇಲೆ ಆಗಬೇಕು. ಗೊತ್ತು, ಎಲ್ಲ ಕ್ಲೀನಿಂಗ್ ಆಯಿತು. ಶುಂಠಿ ಎಲ್ಲ ಕೊಡ್ತೋಗಿತ್ತು, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈ ಸಿಂಕ್ ಎಲ್ಲ ತೊಳೆದಿದ್ದೆ, ಮತ್ತು ಇಲ್ಲೆಲ್ಲ ಇವಾಗ ಅಡುಗೆ ಮಾಡಬೇಕಂತ ಇಲ್ಲ ಹಾಕಿದ್ದೀನಿ. ಚಿಕನ್ ಕೂಡ ಬೇಯ್ತಾ ಇದೆ. ನೀವು ಅನ್ಕೋಬೋದು ಯಾವಾಗೂ ಚಿಕನ್ ಮಾಡ್ತಾ ಇರ್ತೀರಾ ಅಂತೇಳಿ. ನಾವು ವಾರದಲ್ಲಿ 2 ಸರಿ ಮಾತ್ರ ತರ್ತೀವಿ, ಬಟ್ ಅದನ್ನೇ ನಾನು ತೋರಿಸ್ತಾ ಇರ್ತೀನಿ ಯಾವಾಗೂ. ನೋಡಿ, ಎಲ್ಲ ಕೆಲಸ ಆಯಿತು. ಇವಾಗ ಮಸಾಲೆ ಕೂಡ ರುಬ್ಕೊತ ಇದ್ದೀನಿ. ಅವಾಗ ಪೂಜೆ ಕೂಡ ಆಯಿತು. ನೋಡಿ, ಎಲ್ಲ ಕೆಲಸ ಆಗಿದೆ. ಇನ್ನು ಬಟ್ಟೆ ಒಂದು ಮಡಚ್ಬೇಕು, ಸಾರಿಗೆ ಇಟ್ಬಿಟ್ಟು ಬಟ್ಟೆ ಹೋಗಿ ಮಡಚ್ಕೊಳ್ಳೋಣ ಅಂಥೇಳಿ. ಅಷ್ಟೇ ಹೋಗಿ ಬಟ್ಟೆಗಳನ್ನು ಬಡಿಸ್ಬಿಡ್ತೀನಿ. ಬೇಯ್ತಾಯಿದ್ದೀನಿ. ಅಷ್ಟೇ ಬಟ್ಟೆಗಳು ಕೂಡ ನೀಟಾಗಿ ಬಡಿಸ್ಕೊಂಡು ಬರ್ತೀನಿ. ಇನ್ನು ಇಷ್ಟು ಪಾತ್ರೆಗಳು ಕೂಡ ಜೋಡಿಸ್ಬೇಕು. ಇವಾಗ ಪೂಜೆ ಕೂಡ ಆಯಿತು. ಇಷ್ಟು ಬಟ್ಟೆಗಳಿದೆ, ಇದನ್ನೆಲ್ಲ ಫುಲ್ಲು ಇವತ್ತು ಕ್ಲೀನಾಗಿ ಮಡಚಿ ಬಿರುವಲ್ಲಿ ಇಟ್ಬಿಡ್ತೀನಿ. ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಫಸ್ಟ್ ಅಂಜಲಿ ಹೋಮ್ವರ್ಕ್ ಮಾಡ್ಕೊತ ಇದ್ದಾಳೆ. ಅಂಜಲಿ ಹೋಮ್ವರ್ಕ್ ಬರೀತಾ ಇದ್ದಾಳೆ. ಪಾಪು ಕೂಡ ಜೋಕಾಲಿ ಆಟ ಆಡ್ತಾ ಇದ್ದಾನೆ. ನಾನು ಬಟ್ಟೆ ಮಡ್ಚಿಕೊಂಡೆ ಇಲ್ಲಿ. ಇಲ್ಲಿ ಜೋಕಾಲಿ ಇಲ್ಲಿ ಕುಂಡ್ರಿಸಿದ್ದೀನಿ, ಈ ಥರ ಕಟ್ಟಿದ್ದೀನಿ ಭೂಮಿ ಮೇಲೆ ಸೀರೆಯಿಂದ. ಇಳಿತೀಯಾ? ಹ್ಞೂ, ಸರಿ ಬಾ.
ಸಾಕಾಯ್ತವನಿಗೆ ಸ್ವಲ್ಪ ಹೊತ್ತು ಮಾತ್ರ ಆಟ ಆಡ್ದೆ. ಸರಿ ಬಾ ಅಮ್ಮ, ಊಟ ಹಾಕ್ಕೊಡ್ಬೇಕು ಅಂತ ಇದ್ದಾನೆ. ಸಾಕ್ಬಿಡು ಸಾಕ್ಬಿಡು, ಬಿಚ್ಚಿಬಿಡೋಣ ಬಿಡು, ಇವಾಗ ನಾಳೆ ಆಟ ಆಡುವಂತೆ. ಓಕೆನಾ? ಸಾಕ್ಬಿಡು ಚಿನ್ನಿ, ನೋಡು ತಗ್ಲತ್ತೆ 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 ತಗ್ಲತ್ತು. ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾನೆ ಜಯಂತ್. ಜಯಂತ್ ಪಾಪು ಎಲ್ಲಿ 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 ಬೀಳುತ್ತಮ್ಮ, ಬಿಟ್ಟು 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 ಹಿಡ್ಕೋ 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 ಬಂತು 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 ಬಂತು. ಚಿಕನ್ ಸಾರು ಮತ್ತು ರೈಸ್ ರೆಡಿ ಆಯಿತು, ಇವಾಗ ಹೋಗಿ ಊಟ ಮಾಡಬೇಕು. ಊಟ ಕೂಡ ಅಡುಗೆ ಕೂಡ ಆಯಿತು, ಇನ್ನೇನು ಊಟ ಮಾಡಿ ಮಲಗಬೇಕು. ಬಟ್ಟೆ ಕೂಡ ಮಡಚಿದ್ದಾಯ್ತು ಎಲ್ಲಾನು ನೋಡಿ. ಇನ್ನು ಬಟ್ಟೆ ವಾಶ್ ಮಾಡಿರೋದೆಲ್ಲ ಮಿಷಿನಲ್ಲೇ ಇದೆ, ಮಿಷಿನಲ್ಲಿ ತೆಗಿಬೇಕು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿರೋದು. ಮಾರ್ನಿಂಗ್ ಅಂಜಲಿ ಒಣಗಾಗ್ತಾಳೆ, ತೆಗೆದು ಬಕೆಟಲ್ಲಿ ಹಾಕಿ ಇಟ್ಬಿಡ್ತೀನಿ, ಇಲ್ಲ ಸ್ಮೆಲ್ ಬಂದುಬಿಡುತ್ತೆ ಹಾಗೆ ಬಿಟ್ಟರೆ. ಈ ಕಡೆ ರೂಮ್ ಕೆಲಸ ಕೂಡ ಆಯಿತು ನೋಡಿ. ಇನ್ನೂ ಇಷ್ಟು ಬಟ್ಟೆ ಇತ್ತು, ವಾಶ್ ಮಾಡೋದೆಲ್ಲ ಮಿಕ್ಸ್ ಆಗಿತ್ತು, ಎಲ್ಲ ಸಪ್ರೇಟ್ ಮಾಡಿ ನೋಡಿ. ಇಲ್ಲಿರೋಂಥ ಬಟ್ಟೆಗಳೆಲ್ಲನೂ ಕ್ಲೀನಾಗಿ ಮಡಚಿ ಕಬೋರ್ಡಲ್ಲಿ ಇಟ್ಟು ಎಲ್ಲ ಕ್ಲೀನ್ ಆಯಿತು. ಇವತ್ತಿನ ಕೆಲಸ ಕೂಡ ಆಯಿತು, ಇನ್ನೇನು ಊಟ ಮಾಡಿ ಮಲಗಬೇಕು. ಇನ್ನು ಬೆಳಿಗ್ಗೆನೆ ಎದ್ದು ಬೇಗ ಅಂಗಡಿಗೆ ಹೋಗ್ಬೇಕು. ಅಂಜಲಿ ತುಂಬಾ ಕೆಮ್ತಾ ಇದ್ದಾನೆ, ಅವಳಿಗೆ ಲವಂಗ ಮಾಡಿಕೊಟ್ರೆ ಕುಡಿಯಲ್ಲ ಅಂತ ಹೇಳ್ತಾಳೆ, ಅಷ್ಟು ಕೆಮ್ತಾ ಇದ್ದಾಳೆ. ಮತ್ತು ಇವತ್ತಿನ ಬ್ಲೌಸ್ ಕೂಡ ಇಲ್ಲಿಗೆ ಮಾಡ್ತೀನಿ. ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಬ್ಲೌಸ್ನ ಎಲ್ಲರಿಗೂ ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್. ಮತ್ತು ಹೊಸಬ್ರು ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕನ್ನು ಕೊಡಿ ಅಂತ ಹೇಳ್ತಾ ಇರ್ತೀನಿ. ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಬಾಯ್ ಬಾಯ್ ಬಾಯ್.